ಇಲ್ಲಿ ಯಾವ ಥರ ಹೇಳಿಕೆ ಕೊಟ್ರಿ ಪಾಪ ಅಶೋಕ್ ಅವರಿಗೆ, ವಿಜಯೇಂದ್ರ ಹೇಳ್ತಾರೆ ನಮ್ಮ ಡೆಪ್ಟಿ ಸಿ ಎಮ್ಮು ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜಯೇಂದ್ರ ಶೋಭಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಟಿ ಸಿ ಎಮ್ ಅವರು. ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಮಕ್ಕಳನ್ನ ಫೋಟೋಗಳಾಕಿ ಸೃಷ್ಟಿ ಮಾಡಿ ಇವತ್ತು ಬೀದಿ ಬೀದಿಲಿ ಹರಾಜು ಹಾಕಿದಿರಲ್ಲ, ಏನು ಸಂತ್ರಸ್ತ ಕೆಲಸ ಮಾಡ್ತೀರಿ ನೀವು? ಆ ಹೆಣ್ಮಕ್ಳಿಗೆ ಏನು ಒಂದು ಸ್ಥೈರ್ಯ ತುಂಬ್ತೀರಿ? ಇವತ್ತೆಲ್ಲ ಬರೆದವರಲ್ಲ ಅವರು, ಹನುಮಂತರಾಯಪ್ಪನವರು. ಇದು ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಿರೋರು ನೀವು. ಇಲ್ಲಿ ಪಾಪ ಪೆನ್ ಡ್ರೈವ್ ಕುಟುಂಬ, ಡಿ ಕೆ ಸುರೇಶ್ ವ್ಯಂಗ್ಯ, ಅಪ್ಪ ನಿಮ್ಮ ಪೆನ್ ಡ್ರೈವ್ ಇವತ್ತು ನಾನು ಹೇಳೋದಲ್ಲ, ಅದು ಯಾವ ವಿಡಿಯೋಲ್ಲಿ ಓಡಾಡ್ತಾವಪ್ಪ, ಅದು ಯಾರೋ ಏನು ಮೂರ್ತಿ ಅಂತ, ಅದು ಯಾರೋ ಒಂದು ಹಳೆ ಕಥೆಯಲ್ಲಿ ಎಲ್ಲೇನು ಮೂರ್ತಿನ, ಇವ್ರ ಎಂಟ್ರಿ ಹೆಂಗೆ ಬಂತರು, ದುಡ್ಡು ಮಾಡೋದು ಹೆಂಗೆ ಅಂತ ನನ್ನ ಶಿಷ್ಯ ಖುಷಿ ಆಯ್ತದೆ ಈ ಮಟ್ಟಿಗೆ ಬೆಳೆದಲ್ಲ ಅಂತ ಹೇಳಿ ಪಾಪ ಅದೆಂತ ಬುಟ್ಟವರಪ್ಪ ಅವರು ಯಾರು ಎಲ್ಲೆನ್ನ ಮೂರ್ತಿ ಅಂತೇಳಿ. ಆಮೇಲೆ ಅದು ಎಂತದ್ದು ನಿಮ್ಮ ಹಿಂದೆ ಒಬ್ಬರು ಆಫೀಸರ್ ಸಂಗ್ರಾಮ್ ಸಿಂಗು ಯಾವುದು ಎಲ್ ಎಚ್ ಒಳಗೆ ಹೋಗಿ ರೈಡ್ ಮಾಡಿದಾಗ ನೀವು ಏನೇನು ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರು ಹೇಳ್ಕೊಂಡವ್ರೆ, ನಾನು ಹೇಳ್ತಿಲ್ಲ. ನಿಮ್ಮ ಸಂಸ್ಕೃತಿ ಓ ಪೆಂಡ್ರೈ ಸಂಸ್ಕೃತಿ ಅಂತೆ ದೇವೇಗೌಡರು ಕುಟುಂಬ ಕುಮಾರಸ್ವಾಮಿ ಅವ್ರ ಮಗ, ನನ್ನ ಮಗ ಅವನು ಅಂತ ಹೇಳಿದ್ರು. ಎಸ್ ಹೇಳಿದ್ದೆ ಹಾಸನದಲ್ಲಿ, ನಮಗೆ ಇವೆಲ್ಲ ಗೊತ್ತಿಲ್ಲ, ಈ ಪ್ರಕರಣ ಈ ರೀತಿ ಆಗಿರೋದು ನಿಮಗೆ ಗೊತ್ತಿತ್ತಲ್ವಪ್ಪ, ಈಗೆಲ್ಲ ಬಿಟ್ಟಿದ್ರಲ್ಲ ರಾಹುಲ್ ಗಾಂಧಿ ಸುರ್ಜೇವಾಲ. ಪಾಪ ಸುರ್ಜೇವಾಲ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ ಸಿ ಎಮ್ಮು ಈ ಕಡೆ ಸಿ ಎಮ್ಮು ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರೆ. ಕೂತ್ಕೊಂಡು ಟಿಕ್ ಮಾಡಿದ್ಯಾರು ಸುರ್ಜೇವಾಲ, ಯಾರ್ಯಾರು ಫೋಟೋ ಬಿಡಬೇಕು ಅಂತ? ಮಿಸ್ಟರ್ ಸುರ್ಜೇವಾಲ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು, ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಮಕ್ಳು ಫೋಟೋ ಬಿಡಬೇಕು, ಎರಡನೇದು ಯಾವ ಥರ ಬಿಡಬೇಕು ಅಂತ ಹೇಳಿ ಟಿಕ್ ಆಗ್ತಲ್ಲಪ್ಪ, ನೀನು ಆರ್ಥಿಕ ನೆರವು ಕೊಡೋಲ್ಲ ನೀನು ಸುರ್ಜೇವಾಲ, ನಿನಗೆ ಯಾವ ಜವಾಬ್ದಾರಿ ಇದೆ? ಸರ್ಕಾರದಿಂದ ನೀವು ಯಾವಾಗ ಕೊಡ್ತೀರಿ? ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು, ನೀವು ಅನೌನ್ಸ್ ಮಾಡೋಕ್ಕಾಯ್ತದ? ಅಲ್ಲೆಲ್ಲ ಕೋಲಾರದಲ್ಲಿ ಹೇಳ್ಕೊಂಡಿದ್ದೀರಿ. ಇಲ್ಲಿ ಬಾಬರ ಕೃಷ್ಣ ಬೈರೇಗೌಡರು ಓ ಪ್ರಪಂಚದಲ್ಲೇ ಹೇಳಿದ್ದಾರೆ. ಇಲ್ಲ ನಾನು ಒಪ್ಪುಗತ್ತೀನಪ್ಪ, ಈಗ ನಾನು ಅದನ್ನೇ ಆಸನ ಮನೆಯ ಮಗ ದಾರಿ ತಪ್ಪಿದ್ದಾನಲ್ಲ ಈಗೇನು ಹೇಳ್ತೀರಿ ಅಂತ ಕೇಳೋದು. ನಾನು ಜನಗಳ ಭಾವನೆಗಳೇನಿತ್ತು, ನಾನು ಹಾಸನದಲ್ಲಿ ಹೌದು ಕಾರ್ಯಕರ್ತ ಸಭೆಯಲ್ಲಿ ಹೇಳಿದ್ದೇನೆ, ಅದಲ್ಲದೆ ಬೇರೆ ಎರಡು ಮೂರು ಸಭೆಗೆ ಹೋಗಿದ್ದೆ ಹಾಸನಕ್ಕೆ, ಅಲ್ಲೂ ಹೇಳಿದ್ದೇನೆ. ನಮಗೆ ಈ ರೀತಿಯ ಪ್ರಕರಣಗಳಿದೆ ಅಂತ ನೀವು ಬಿಟ್ಟ ಮೇಲೆ ಗೊತ್ತಾಗಿದೆ. ನಾನು ನಮ್ಮ ಜನತೆಗೆ ಹಾಸನದಲ್ಲಿ ಹೇಳಿದ್ದು, ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು, ನನ್ನ ಮುಂದೆ ಕೆಲವರು ಬಂದು ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು. ದೊಡ್ಡವರಿಗೆ ಗೌರವ ಕೊಡಲ್ಲ, ಕಾರ್ಯಕರ್ತನ ಸರಿಯಾದ ರೀತಿ ಟ್ರೀಟ್ ಮಾಡ್ತಾ ಇಲ್ಲ, ಈ ಥರ ಪರಿಸ್ಥಿತಿಗಳಿದೆ ಅಣ್ಣ, ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ ಕೆಲವು ನಮ್ಮ ಕಾರ್ಯಕರ್ತರು ಹೇಳಿದ್ರು. ಕಾರ್ಯಕರ್ತರ ಮಾತಿಗೆ ನಾನು ಬೆಲೆ ಕೊಟ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತ ಇದ್ದವನು. ಅದಕ್ಕೆ ಸಿದ್ದರಾಮಯ್ಯ ಇವರು ಶಿವಕುಮಾರ್ ಏನು ಹೇಳ್ತಾರೆ, ಈಗ ಫ್ಯಾಮಿಲಿ ಒಳಗೆ ಡಿಸ್ಪ್ಯೂಟ್ ಇತ್ತು, ರೇವಣ್ಣ ಅವ್ರ ಫ್ಯಾಮಿಲಿನ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಹೊರಟ. ಮನುಷ್ಯತ್ವ ಇದೆಯಾ ನಿಮಗೆ? ಮನುಷ್ಯತ್ವ ಇದೆಯಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.